ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮುಕ್ತಾಯ ಆಗಿದೆ ಹಾಗಾದ್ರೆ ಯಾರು ಗೆದ್ದು ಬೀಗ್ತಾರೆ ಇಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಇಲ್ಲಿ ಯಾವ ಪಕ್ಷ ಗೆಲ್ಲುತ್ತೋ ಆ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರ ಹಿಡಿಯುತ್ತೆ ಅನ್ನುವಂತ ಮಾತಿದೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಕರೆಗಳು ಇಲ್ಲಿವರೆಗೂ ಕೂಡ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬಂದಿದೆ ಕಲಬುರಗಿ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಗಮನ ಸೆಳೆದಿದೆ ಚಿಂಚೋಳಿ ಕ್ಷೇತ್ರ ಕೂಡ ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರ ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಆಗಿತ್ತು 9032 ಮತಗಳು ಚಲಾವಣೆ ಆಗಿದ್ದವ ಇಲ್ಲಿವರೆಗೂ ಕೂಡ ಚಿಂಚೋಳಿ ಕ್ಷೇತ್ರದಿಂದ 8770 ಪುರುಷರು 262 ಮಹಿಳಾ ಮತದಾರರು ಮತಗಳನ್ನು ಹಾಕಿದ್ದಾರೆ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತ ಸಿಕ್ಕಿದೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನೋದರ ವಿವರವನ್ನ ನೀಡ್ತಾ ಹೋಗ್ತೀನಿ ನೋಡೋಣ ಬನ್ನಿ ಇತರರಿಗೆ ಚಿಂಚೋಳಿ ಮತದಾರರು 138 ಮತಗಳನ್ನು ಹಾಕಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ 2598 ಮತಗಳಿಂದ ಬಿಜೆಪಿ ಪಡೆಕೊಂಡಿದ್ರೆ ಬಿಜೆಪಿಗೆ ಪುರುಷ ಮತದಾರರು ಇನ್ನು 2536 ಮತಗಳನ್ನು ಹಾಕಿದ್ದಾರೆ 62 ಮಹಿಳೆಯರು ಮತವನ್ನು ಹಾಕಿದ್ದಾರೆ ಬಿಜೆಪಿನ ಜಾತ್ಯತೀತ ಜನತಾದಳಕ್ಕೆ 1082 ಮತಗಳು ಸಿಕ್ಕಿದಾವೆ ಅದರಲ್ಲಿ 1026 ಪುರುಷರು 56 ಮಹಿಳೆಯರಿಂದ ಮತ ಚಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ 5214 ಮತಗಳು ಲಭಿಸಿದಾವೆ ಇದರಲ್ಲಿ 5076 ಪುರುಷರು 138 ಮಹಿಳೆಯರು ಮತಗಳನ್ನು ಕಾಂಗ್ರೆಸ್ ಗೆ ಹಾಕಿದ್ದಾರೆ ಒಟ್ಟು 9032 ಮತಗಳನ್ನು ಹಾಕಲಾಗಿದೆ ಒಟ್ಟಾರೆ ಚಿಂಚೋಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 58 ಮತಗಳು ದಾಖಲಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 29 ರಷ್ಟು ಮತಗಳು ಚುನಾವಣೆಗೊಂಡಿದ್ದಾವೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ನೋಡ್ತಾ ಇದ್ದೀರಿ ಜಾತ್ಯತೀತ ಜನತಾ ದಳಕ್ಕೆ ಶೇಕಡಾ 12% ಅಷ್ಟು ಮಾತ್ರ ಮತ ಸಿಕ್ಕಿರೋದು ಇನ್ನು ಇತರರಿಗೆ ಶೇಕಡಾ 1% ಅಷ್ಟು ಮಾತ್ರ ಮತ ಚಲಾವಣೆಗೊಂಡಿದೆ ಒಟ್ಟಾರೆ ಚಿಂಚೋಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಅನ್ನು ನೋಡ್ತಾ ಇದ್ದೀರಿ ಸದ್ಯ ಪ್ರಕಾರ कांग्रेस के भारी जनबेबल आए चिंचोली विधानसभा क्षेत्र में बीजेपि संसद उमेश जाधव पुत्र अविनाश जाधव प्रतनिधित क्षेत्र इत शासक अविनाश जाधव के कांग्रेस सुभाष राठौड सोलुण्वंत साध्यते सुभाष राठौड अति हेच्चु ओटन मतदार हाकदार चिंचोली विधानसभा क्षेत्र इन जातीत जनता दल नीरस प्रदर्शन अष्टी ऐनू जनर वलू जे डी एस कड़े सद्यद ट्रेंड प्रकार बीजेपी कांग्रेस भारी मुन है कॉल ओटमी अभियान इंदी एरने फलतांशन तवेलू कमी चिंचोली क्षेत्र में बीजेपी अभ्यर्थि विरद कांग्रेस के भारी मत मुन लभ बीजेपी अभ्यर्थि एर सविद 616 मतलब अंतरदी कांग्रेस ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಇದು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಕಾಂಗ್ರೆಸ್ ಇಲ್ಲಿ ಹೆಚ್ಚು ಮತಗಳನ್ನು ಪಡೆದಿರುವಂತದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗಬಹುದು ಚಿಂಚೋಳಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಬಿಜೆಪಿ 29% ಕಾಂಗ್ರೆಸ್ 58% ಜೆಡಿಎಸ್ 12% ಅದರ್ಸ್ ನೋಡೋದಾದ್ರೆ 1% ಇದು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಅನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಅವಿನಾಶ್ ಜಾಧವ್ ಗಿಂತ ಸುರೇಶ್ ರಾಥೋಡ್ ಅವರಿಗೆ ಹೆಚ್ಚಿನ ಸುಭಾಷ್ ರಾಥೋಡ್ ಅವರಿಗೆ ಹೆಚ್ಚಿನ ಮತಗಳು ಇಲ್ಲಿ ಬರ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಿ ಸೋ ಸುಭಾಷ್ ರಾಥೋಡ್ ಪರವಾಗಿ ಜನರು ಒಲವನ್ನ ತೋರಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಹೆಚ್ಚಿನ ಮತಗಳನ್ನು ಪಡೆಕೊಂಡಿದೆ ಆಲ್ಮೋಸ್ಟ್ 58% ರಷ್ಟು ಮತಗಳು ಕಾಂಗ್ರೆಸ್ ಪರವಾಗಿ ಚಲಾವಣೆಗೊಂಡಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಇದು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ರಿಸಲ್ಟ್ಸ್ ಇದು ಸೋ ಇಲ್ಲಿ ಗಮನಿಸ್ತಾ ಹೋಗಬಹುದು ನೀವು ಬಿಜೆಪಿಗಿಂತಲೂ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಸೋ ಕಾಂಗ್ರೆಸ್ ಗೆ ಹೆಚ್ಚಿನ ಒಲವನ್ನ ಮತದಾರರು ತೋರಿಸ್ತಾ ಇದ್ದಾರೆ ಸೋ ಸದ್ಯದ ಟ್ರೆಂಡ್ ಪ್ರಕಾರ ಇಲ್ಲಿ ಬಿಜೆಪಿಗಿಂತಲೂ ಕೂಡ ಕಾಂಗ್ರೆಸ್ ಹೆಚ್ಚಿನ ಮತಗಳನ್ನು ಪಡೆಕೊಂಡಿದೆ ಸೋ ಕಾಂಗ್ರೆಸ್ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಕೂಡ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅಂತ ಹೇಳ್ತಾ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ